ಇಲ್ಲಿಯವರೆಗೂ ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಈಗ ಉತ್ತರ ಕೊಟ್ಟಿದ್ದಾರೆ. ಮೂರು ಡಿಸಿಎಂ ಹೇಳಿಕೆ ಕೊಡೋರಿಗೆ ನಾನು ಉತ್ತರ ಕೊಡೋದಿಲ್ಲ, ಅವರಿಗೆ ಉತ್ತರ ಕೊಡೋರು ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ಹೈಕಮಾಂಡ್ ಅವರ ಬಾಯಿ ಮುಚ್ಚಿಸುತ್ತೆ ಅನ್ನುವ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜಕೀಯವಾಗಿ ನಾನು ನಡೆದು ಬಂದ ದಾರಿಯನ್ನು ನೋಡಿದ್ದೀರಿ, ನನ್ನ ಹೋರಾಟ ನೋಡಿದ್ದೀರಿ, ಪಕ್ಷವನ್ನು ಅಧಿಕಾರಕ್ಕೆ ತರಲು ಹೋರಾಟ ಮಾಡಿದ್ದಕ್ಕಾಗಿಯೇ ನನ್ನನ್ನು ಇಲ್ಲಿ ಕೂರಿಸಲಾಗಿದೆ ಅಂತ ಹೇಳಿದ್ದಾರೆ. ಸಮುದಾಯವಾರು ಇನ್ನೂ ಮೂರು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡಬೇಕು ಎನ್ನುವ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆಗೆ ನಾನು ಉತ್ತರ ಕೊಡೋದಿಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ ಬೇರೆಯವರು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಮಾತುಗಳು ಯಾವಾಗಲೂ ಹೀಗೆ ಒಂಥರ ತುಂಬ ತೇಲಿಸಿದ ರೀತಿಯಲ್ಲಿರ್ತವೆ, ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಒಳಗಿಂದ ಒಳಗೆ ಯಾವ ರೀತಿ ಈ ರೀತಿಯ ಪ್ರತಿರೋಧವನ್ನು ಹತ್ತಿಕ್ಕಬೇಕೋ ಅದೆಲ್ಲವನ್ನು ಮಾಡಿರ್ತಾರೆ. ಹಾಗಾಗಿ ಹೈಕಮಾಂಡೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೇನೆ ಪಟ್ಟು ಹಿಡಿದಿದ್ದವರು ಸಿಂಗಲ್ ಪವರ್ಫುಲ್ ಡಿ ಸಿ ಎಂ ಆಗಿದ್ದಾರೆ, ಅವರಿಗೆ ಎಲ್ಲ ರೀತಿಯ ಪವರನ್ನು ಕೂಡ, ಅದು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜೊತೆಗೆ ಆಲ್ ಪವರ್ಫುಲ್ ಡಿ ಸಿ ಎಂ ಮಾಡಿದ್ದಾರೆ. ಹಾಗಾಗಿ ಇನ್ನೊಬ್ಬ ಡಿ ಸಿ ಎಂ, ಇನ್ನಿಬ್ಬರು ಡಿ ಸಿ ಎಂ ಈ ಪ್ರಶ್ನೆನೇ ಇಲ್ಲ. ಹೀಗಿದ್ದಾಗ ಡಿ ಕೆ ಶಿವಕುಮಾರ್ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಸಚಿವರು ಸಹಜವಾಗಿಯೇ, ಯಾಕೆಂದರೆ ಅವರ ವಯಸ್ಸು, ರಿಟೈರ್ಮೆಂಟ್ ಏಜ್ ಬಂದಿರುತ್ತೆ, ನನಗೂ ಒಂದು ಅವಕಾಶ ಸಿಕ್ಕಿದರೆ ಸಿಗಲಿ ಅನ್ನೋ ಆಸೆಯಿಂದ ಬಹುಶಃ ಇದನ್ನೆಲ್ಲ ಹೇಳಬಹುದು. ಅದಕ್ಕೆ ಯಾವುದೇ ರೀತಿ ಸೊಪ್ಪು ಹಾಕಲ್ಲ ಡಿ ಕೆ ಶಿವಕುಮಾರ್. ಸದ್ಯ ಅವರದೇ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಬರುವ ದಿನಗಳಲ್ಲಿ ಈ ರೀತಿ ಮಾತಾಡೋರ ಬಗ್ಗೆ ಹೈಕಮಾಂಡ್ ಏನು ಮಾಡಬೇಕೋ ಅದನ್ನು ಮಾಡುತ್ತೆ ಅನ್ನೋದು ಇದರ ಅರ್ಥ ಅಂತ ಅನ್ನಿಸ್ತಾ ಇದೆ.